ಹಾಯ್, ನಾನು ಕೃಷ್ಣ. ನೀವು ನೋಡ್ತಿದ್ರೆ ಕೃಷ್ಣ ಕ್ರಿಯೇಷನ್ ಚಾನಲ್ನ. ಇವತ್ತು ನಿಮ್ಮ ಇದೆಲ್ಲ ನನಗೆ ಯಾವ ರೀತಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂತ ತಿಳ್ಸ್ಕೊಡ್ತೀನಿ. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದರೆ ನಿಮಗೆ 50 to 60 ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಓಕೆ, ಸೊ ಯಾವ ರೀತಿ ಅಂತ ತಿಳ್ಸ್ಕೊಡ್ತೀರಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋವನ್ನು ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ @mostwanted. ಓಕೆ, ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ತುಂಬಾ ಮೆಥಡ್ಸ್ಗಳಿದೆ. ಆದರೆ ನಾನು ಹೇಳೋ ಮೆಥಡ್ ತುಂಬಾ ಜೆನ್ಯೂನ್ ಮೆಥಡ್, ಹಾಗೆ ತುಂಬಾ ಈಸಿಗೆ ನೀವು ಏನು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಓಕೆ, ಸೊ ಆ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆದರೆ ಇವಾಗಲೇ ಕ್ಲಿಕ್ ಮಾಡಬೇಡಿ ಪ್ಲೀಸ್, ಯಾಕಂದರೆ ನಿಮಗೆ ಯಾವ ರೀತಿ ಅಂತ ಅರ್ಥ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ, ಮತ್ತೆ ನೀವು ಕ್ಲಿಕ್ ಮಾಡಿ. ಓಕೆ, ಸೊ ಮೊದಲನೇ ಆ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಈ ವಿಡಿಯೋ ಪೂರ್ತಿ ನೋಡಿ, ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆಗೋದ ಅಲ್ಲಿ ಮೇಲೆ ಏನೋ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನೋ ವೆಬ್ಸೈಟ್ ಟೈಟಲ್ ಇದೆ. ಸೊ ವೆಬ್ಸೈಟ್ ಓಪನ್ ಆದಮೇಲೆ ಅಲ್ಲಿ ನಿಮಗೆ ತುಂಬಾ ಆಪ್ಷನ್ಗಳಿವೆ, ಅಂದರೆ ಯಾವ ಸೋಷಿಯಲ್ ಮೀಡಿಯಾ ಅಂತ ಆಪ್ಷನ್ ಇದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಮತ್ತು ಏನೆಲ್ಲ ತುಂಬಾ ಅಂದರೆ ಏನೆಲ್ಲ ತುಂಬಾ ಆಪ್ಷನ್ಗಳಿವೆ, ಅಂದರೆ ಯಾವುದಾದ್ರು ಸೋಷಿಯಲ್ ಮೀಡಿಯಾ ಇಲ್ಲಿ ಅದರ ನೇಮ್ಸ್ ಇವೆ. ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ ಕೂಡ ಇವೆ, ಅದನ್ನು ಇನ್ಸ್ಟಾಗ್ರಾಮ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗಿನ್ ಕೇಳುತ್ತೆ. ಸೊ ನಿಮ್ಮ ಯಾವ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಿಮ್ಮ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಆ ಅಕೌಂಟ್ನ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ ತಕ್ಷಣ ಅಲ್ಲಿ ತುಂಬಾ ಅಂದರೆ ಲೈಕ್ಸು, ಲೈಕ್ ನಿಮ್ಗೆ ಏನು ಬೇಕು, ಲೈಕ್ಸ್ ಬೇಕಾ, ಫಾಲೋವರ್ಸ್ ಬೇಕಾ, ಕಮೆಂಟ್ಸ್ ಬೇಕಾ, ಏನು ಬೇಕು, ಸ್ಟೋರಿ ವ್ಯೂಸ್ ಬೇಕಾ ಅಂತೆಲ್ಲ ತುಂಬಾ ಆಪ್ಷನ್ ಇವೆ. ನಿಮ್ಗೆ ಏನು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಾಲೋವರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಫಾಲೋವರ್ಸ್ ಬೇಕು ಅಂದರೆ ಫಾಲೋವರ್ಸ್ನ ಸೆಲೆಕ್ಟ್ ಮಾಡಿ. ಆ್ಯಂಡ್ ಆವಾಗಲ್ಲಿ ವ್ಯೂ ಆ್ಯಡ್ ಅಂತ ಒಂದು ಸಿಂಬಲ್ ಏನೋ ಬರುತ್ತೆ. ಸೊ ವ್ಯೂ ಆ್ಯಡ್ ಅಂತ ಕೊಟ್ಟಾಗ, ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಒಂದು 30 seconds ಅಥವಾ 1 minute ಅರೌಂಡ್ ಅಲ್ಲಿ ಇದು ಆ್ಯಡ್ಸ್ ಪ್ಲೇ ಆಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಪ್ಲೇ ಆದ ತಕ್ಷಣ ನಿಮಗೆ ಅಲ್ಲಿ ಫಾಲೋವರ್ಸ್ನ ಎಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಒಂದೇ ಆ್ಯಡ್ ನೋಡಿದರೆ ನಿಮಗೆ 50 followers ಅಥವಾ 50 to 60 ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಬೋದು. ಹಾಗೆ ಸೊ ನಿಮಗೆ ಅಲ್ಲಿ ಎಷ್ಟು ಫಾಲೋವರ್ಸ್ ಬೇಕು ಅಂದರೆ 50 to 60 ಫಾಲೋವರ್ಸ್ ಒಂದು ಆ್ಯಡ್ನಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಎಷ್ಟು 100 ಅಥವಾ 200 ಬೇಕು ಅಂತ ಹೇಳಿದರೆ ನೀವು ತುಂಬಾ ಅಂದರೆ ಬೇರೆ ಬೇರೆ ಆ್ಯಡ್ಸ್ಗಳನ್ನು ನೋಡಬೇಕಾಗುತ್ತೆ. ಸೊ ಅಂದರೆ ವೆಬ್ಸೈಟ್ನವ್ರಿಗೆ ಆ್ಯಡ್ಸಿಂದ ಹಣ ಬರುತ್ತೆ, ಹಾಗೆ ನಿಮಗೆ ಫಾಲೋವರ್ಸ್ ಸಿಗುತ್ತೆ. ಸೊ ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಬ್ಸೈಟ್ ಇರುವಂಥದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕ್ಲಿಕ್ ಮಾಡ್ಬೋದು. ಹಾಗೆ ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡಬೇಡಿ, ಸ್ಪ್ಯಾಮ್ ಆಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಬ್ಯಾನ್ ಆಗ್ಬೋದು. ಸೊ ಅಲ್ಲೇ ಅದು ವೆಬ್ಸೈಟಲ್ಲೇ ಲಿಮಿಟ್ ಇದೆ. ಸೊ ನೀವು ಪರ್ ಡೇ 10 times ಮ್ಯಾಕ್ಸಿಮಮ್ ಮಾಡ್ಬೋದು. ಓಕೆ, ಸೊ 10 times ಮಾಡಿದರೆ ಅವ್ರಿಗೂ ರೆವೆನ್ಯೂ ಬರುತ್ತೆ, ಹಾಗೆ ನಿಮಗೆ ಫಾಲೋವರ್ಸ್ ಕೂಡ ಬರುತ್ತೆ. 10 times ಮಾಡಿದರೆ ಅರೌಂಡ್ 500+ ನಿಮಗೆ ಫಾಲೋವರ್ಸ್ ಬರುತ್ತೆ. ಓಕೆ, ಸೊ ಸಾಕಲ್ಲ ಅಷ್ಟೇ. ಹಾಗೆ ಆ ವೆಬ್ಸೈಟಲ್ಲಿ ನಿಮಗೆ ಆ ಫಾಲೋವರ್ಸ್ನ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಇನ್ಸ್ಟಾಗ್ರಾಮ್ನ ಫಾಲೋವರ್ಸ್ ಆ್ಯಂಡ್ ಕಮೆಂಟ್ಸ್ ಅಂದರೆ ನಿಮ್ಮ ಪೋಸ್ಟ್ಗೆ ಕಮೆಂಟ್ ಹಾಕ್ಬೋದು ಆ್ಯಂಡ್ ಲೈಕ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಜಸ್ಟ್ ಸೇಮ್ ಆ್ಯಡ್ ನೋಡಿದರೆ ನಿಮಗೆ ಲೈಕ್ಸ್ ಬರೋ ಹಾಗೆ, ಮತ್ತು ನಿಮ್ಮ ಸ್ಟೋರಿ ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಮೆಥಡ್ಸ್ಗಳಿವೆ. ಓಕೆ, ಸೊ ನಿಮಗೆ ಫೇಸ್ಬುಕ್ ಕೂಡ ಇನ್ಕ್ರೀಸ್ ಮಾಡ್ಕೊಬೋದು. ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಪೇಜಿಗೆ ಲೈಕ್ಸ್ ಅಥವಾ ತುಂಬಾ ಆಪ್ಷನ್ಗಳಿವೆ. ಓಕೆ, ತುಂಬಾ ಸೋಷಿಯಲ್ ಮೀಡಿಯಾಗಳಿವೆ ಅದರಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾ. ಸೊ ಅದರಲ್ಲಿ ಇವೆ ಅಂದರೆ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಆ ಥರ. ಓಕೆ, ಸೊ ತುಂಬಾ ಹೆಲ್ಪ್ಫುಲ್ ಆಗಿರೋ ವೆಬ್ಸೈಟ್. ಓಕೆ, ಇದಿಷ್ಟು ಆ ವೆಬ್ಸೈಟ್ ಬಗ್ಗೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನಿಮ್ಮ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ನಾನು ಕೂಡ ಅದೇ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ವಿಡಿಯೋಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಒಂದು ವಿಡಿಯೋದಲ್ಲಿ, ಬಾಯ್. ಸೊ ಈ ವಿಡಿಯೋನ ನೀವು ಇನ್ನೂ ನೋಡ್ತಿದ್ದೀರಾ ಅಂದರೆ ನಿಮಗೆಲ್ಲರಿಗೂ April Fool. ಓಕೆ, April Fool. ಏನಂದರೆ ನಿಮಗೆ ಆ ರೀತಿ ಸ್ಟಾರ್ಟಿಂಗಲ್ಲಿ ಮಾಡಲಿಕ್ಕೆ ಆಗ್ತಿತ್ತು ಇನ್ಸ್ಟಾಗ್ರಾಮಲ್ಲಿ, ಏನು ಹಿಂಗೆ ಫಾಲೋವರ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಆಗ್ತಿತ್ತು ವೆಬ್ಸೈಟ್ ಯೂಸ್ ಮಾಡ್ಕೊಂಡು, ಆದರೆ ಈಗ ಅಷ್ಟೇ ಈಸಿ ಅಲ್ಲ. ಓಕೆ, ಸೊ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂದರೆ ತುಂಬಾ ಮೆಥಡ್ಸ್ಗಳಿವೆ, ಜೆನ್ಯೂನ್ ಮೆಥಡ್ಸ್ಗಳಿವೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಓಕೆ, ಪ್ರಮೋಷನ್ ಮಾಡ್ಕೊಳ್ಬೋದು, ಅದೇ ನಾನು ಆಲ್ರೆಡಿ ಪ್ರಮೋಷನ್ಸ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ. ಆ್ಯಂಡ್ ತುಂಬಾ ಮೆಥಡ್ಸ್ಗಳಿವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಿಮಗೆ April Fool. ಓಕೆ, ಸೊ ಪ್ರತಿ ವರ್ಷ ಕೂಡ ನಾನು April Fool ಮಾಡ್ತಿರ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಲಾಸ್ಟ್ ವರ್ಷ ಕೂಡ ನಾನು ಅಂದರೆ ಲಾಸ್ಟ್ ಇಯರ್ ಕೂಡ ನಾನು April Fool ಮಾಡಿದ್ದೆ. ಅದ್ರ ವೀಡಿಯೋ ಕೂಡ ಡಿಸ್ಕ್ರಿಪ್ಷನ್ ಏನೋ ಹಾಕಿರ್ತೀನಿ. ಓಕೆ, ಸೊ ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ @mostwanted. ತುಂಬಾ ಫಿಲ್ಟರ್ಸ್ನ ಕ್ರಿಯೇಟ್ ಮಾಡ್ತೀನಿ, ಹಾಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ.